ಸರ್ ನಿರೂಪಕ ಯಾಕೆ ಗೊತ್ತಾ ಇದ್ರೆ ನಿರೂಪಕ ನೋಡ್ಕೊಂಡೆ ಯಾರಪ್ಪ ಇದು ಹೀರೋಯಿನ್ ಮೆಟೀರಿಯಲ್ ಹಿಂಗ ಓಡಾಡ್ತಿದೆ ಅಂದ್ರೆ ಹಂಗೆ ಇದು ಹೀರೋಯಿನ್ ಕೂಡ ಆಗುತ್ತೆ ಏನಂತ ನಿರೂಪಕ ಯಾಕೆ ಬಂದಿದೆ ಹೀರೋಯಿನ್ ಆಗಬೇಕು ಅಂತ ಮತ್ತೆ ಕನಸು ಕಳಿಸ್ತಾರೆ ಇಲ್ಲ ಸರ್ ನಿಜವಾಗ್ಲೂ ಯಾವುದು ಕನಸು ಕಳಿರಲಿಲ್ಲ ಬಟ್ ಲೈಫ್ ಅಲ್ಲಿ ಏನಾದರೂ ಒಂದು ಏನಾದರೂ ಒಂದು ಸಾಧಿಸಬೇಕು ಅನ್ನೋದಂತೂ ಇತ್ತು ಅದು ಇದೇ ಕ್ಷೇತ್ರ ಅಂತ ಇರಲಿಲ್ಲ ಬಟ್ ಅದೇ ನೀವೆಲ್ಲರೂ ಬಾಯಿ ಹರಕೆಯಿಂದ ಅದು ಹೇಗೆ ಹೇಳಿದ್ರು ತುಂಬ ಮನಸ್ಸಿಂದ ಹೇಳಿದ್ರಿ ಅನ್ಸುತ್ತೆ ಅದು ನಿಜಾನೇ ಆಗೋಯ್ತು ತುಂಬ ಖುಷಿ ಆಗ್ತಿದೆ ಓಕೆ ಮೊದಲನೇ ಸರಿ ಅಪ್ರೋಚ್ ಮಾಡಿದಾಗ ಹೀರೋಯಿನ್ ಆಗ್ತೀರಾ ಅಂತ ತುಂಬ ಖುಷಿ ಇತ್ತು ಸರ್ ಯಾರಿಗೇ ಆಗಲಿ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ನಾವು ಚಿಕ್ಕವರಾಗಿಂದ ಏನ್ ದೊಡ್ಡ ಹೀರೋ ಏನ್ ದೊಡ್ಡ ಹೀರೋಯಿನ್ ಅಂತಾನೆ ಮಾತಾಡ್ಕೊಂಡು ಬೆಳೆದಿರ್ತೀವಿ ಸೊ ಅದು ಹಾ ಹೌದು ನಾನು ಹೀರೋಯಿನ್ ಅಂತ ಅನ್ನಕ್ಕೊಂದು ಅವಕಾಶ ಆದಾಗ ಖಂಡಿತವಾಗ್ಲೂ ತುಂಬ ಖುಷಿ ಇತ್ತು ಕುಟುಂಬದಿಂದನೂ ತುಂಬಾ ಸಪೋರ್ಟ್ ಸಿಕ್ತು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ನಾವು ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಸ್ವಲ್ಪ ಎನ್ಕರೇಜ್ಮೆಂಟ್ ಬೇಕೇ ಬೇಕು ಎಲ್ಲದಕ್ಕೂ ಪೇರೆಂಟ್ಸ್ ಪರ್ಮಿಷನ್ ಬೇಕಾಗಿರುತ್ತೆ ಸೊ ಪ್ರೀತಿಯಿಂದ ಪರ್ಮಿಷನ್ ಕೊಟ್ಟರು ಪ್ರೀತಿಯಿಂದ ಕೆಲಸ ನಡೀತಾ ಇದೆ ಸೊ ಈಗ ಒಳ್ಳೊಳ್ಳೆ ಸಿನಿಮಾಗಳು ಸಿಗ್ತಾ ಇದೆ ಸಿನಿಮಾಗಳು ನಡೀತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಓಕೆ ಸಿನಿಮಾದಿಂದ ಸಿನಿಮಾಕ್ಕೆ ಪಾತ್ರದಿಂದ ಪಾತ್ರಕ್ಕೆ ಬದಲಾಗ್ತಾ ಬರ್ತಾ ಇಲ್ಲ ಓಕೆ ಸಾನೆ ಟಾಪ್ ಆಗೋಣ ನಮ್ಮ ಹುಡುಗಿ ಒಂದು ಕಡೆ ರಂಗನಾಯಕಿ ಇಲ್ಲೂ ಇವಾಗ ಸೂಪರ್ ಹೀರೋಯಿನ್ ಪಾತ್ರ ನನಗೆ ಅದೊಂದು ತುಂಬಾ ಖುಷಿ ಇದೆ ಸರ್ ಯಾಕಂದ್ರೆ ಅದೇ ಎಲ್ಲಾ ತರದ ಊಟ ಮಾಡ್ಬೇಕು ಎಲ್ಲಾ ತರದ ಪಾತ್ರ ಮಾಡ್ಬೇಕು ಅಂತ ಪ್ರತಿಯೊಬ್ಬ ಕಲಾವಿದರಿಗೂ ಆಸೆ ಇರುತ್ತೆ ಕೆಲವೊಂದ್ಸಲಿ ಆ ತರದ ಪಾತ್ರಗಳು ಬಂದಾಗ ಗೊತ್ತಿಲ್ಲದೆ ಎಷ್ಟೋ ಜನ ತಪ್ಪಿಸ್ಕೊಂಡಿರ್ತೀವಿ ರಿಸ್ಕ್ ತಗೊಳಕ್ ಬೇಡನೋ ಅಂತ ಸೊ ನಾವೆಲ್ಲ ಹಳ್ಳಿಯಿಂದ ಬಂದವರು ಎದ್ದು ಬಿದ್ದು ಎಲ್ಲ ನೋಡಿರೋರು ನಮ್ಗೇನ್ ನನ್ಗೆ ರಿಸ್ಕ್ ತಗೋಬೇಕು ಹಂಗೆ ಅಂತ ಭಯ ಏನ್ ಖಂಡಿತ ಇಲ್ಲ ಅಂಡ್ ಮುಂದೆ ಹೋಗಿ ಸ್ವಲ್ಪ ಕೆಲವು ದಿನಗಳು ಕೆಲವು ವರ್ಷಗಳಾದ್ಮೇಲೆ ಹಿಂದಿರ್ಗ ಅಯ್ಯೋ ಈ ತರದ ಪಾತ್ರಗಳು ಮಾಡ್ಬೇಕಿತ್ತು ಅಂತ ರಿಗ್ರೆಟ್ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಹೊಸ ತಂಡಗಳು ಒಳ್ಳೊಳ್ಳೆ ನಿರ್ದೇಶಕರು ಒಳ್ಳೊಳ್ಳೆ ನಿರ್ಮಾಪಕರ ಕೈಯಲ್ಲಿ ಕೆಲಸ ಮಾಡುವಂತಹ ಅವಕಾಶ ಸಿಗ್ತಾ ಇದೆ ಅಂಡ್ ನನ್ನ ಒಂದೇ ತರ ಜನರಿಗೆ ತೋರಿಸೋದಕ್ಕೆ ಖಂಡಿತವಾಗ್ಲೂ ನಂಗೆ ಇಷ್ಟ ಇಲ್ಲ ಬರೀ ಒಂದು ಗ್ಲಾಮರ್ ಗೊಂಬೆ ಹಾಗೆ ಅಷ್ಟೇ ಉಳ್ಕೊಳ್ಳೋದಕ್ಕೆ ನನಗೆ ಖಂಡಿತವಾಗ್ಲೂ ವೈಯಕ್ತಿಕವಾಗಿ ಇಷ್ಟ ಇಲ್ಲ ಅದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ನನ್ನ ಪ್ರಯತ್ನಗಳು ಏನೇನಿದೆ ನನ್ನನ್ನು ನಂಬಿ ನೀವು ಪರ್ಫಾರ್ಮ್ ಮಾಡ್ತೀರಾ ಅಂತ ನಂಬಿಕೆ ಇಟ್ಟು ಬಂದು ನನಗೆ ದುಡ್ಡು ಕೊಟ್ಟು ಆಕ್ಟಿವ್ ದುಡ್ಡು ಕೊಟ್ಟು ಆಕ್ಟಿವ್ ಮಾಡಿಸಿ ಪ್ರೀತಿಯಿಂದ ನೋಡ್ಕೋತಾರಲ್ಲ ಅಂಥದನ್ನ ಯಾರಾದರೂ ಬಿಟ್ಟರೆ ನಮ್ಮನ್ನ ದಡ್ರು ಅಂತಾರೆ ಸೊ ನಾನು ದಡ್ಡಿ ಆಗೋದಕ್ಕೆ ಇಷ್ಟ ಇಲ್ಲ ಸೊ ಹಾಗಾಗಿ ಒಳ್ಳೊಳ್ಳೆ ಪಾತ್ರಗಳು ಮಾಡ್ತಾ ಇದ್ದೆ ಇಲ್ಲ ನಾನು ಎಲ್ಲ ನಮ್ಮ ಹರಿಹರ ದಾವಣಗೆರೆ ಶಿವಗಂಗಾ ಹೊಳಲ್ಕೆರೆ ಈ ಥರದ ಊರುಗಳೇ ಬೆಳೆದು ಬಂದಿರೋದಲ್ಲ ಸೊ ನಮ್ದು ಅಂದ್ರೆ ಖಂಡಿತವಾಗ್ಲೂ ಬೇರೆನೆ ಇರುತ್ತೆ ಲೈಫ್ ಸ್ಟೈಲ್ ಸ್ವಲ್ಪ ನಾನು ಒಡ್ಡೊಡಿಯಾಗೆ ಬೆಳೆದಿದ್ದೀನಿ ಹಾಗೆ ಇರೋದಕ್ಕೆ ಇಷ್ಟಪಡ್ತೇನೆ ಓಕೆ ಹೇಗಂತಾರೆ ಎಲ್ಲ ಆ ಊರಿನ ಜನಗಳು ಸ್ನೇಹಿತರುಗಳೆಲ್ಲ ಒಡ್ಡೊಡಿಯಾಗಿತ್ತು ಅಂತ ಏನು ಎಲ್ರು ಹೇಗಿದ್ಯಾ ಹಾಗೆ ಇದೆಯಲ್ಲ ಏನಾದ್ರೂ ಚೇಂಜ್ ಆಗುವಂತಾರೆ ಹಾಗೆ ಇದೀನಿ ಸರ್ ಏನು ಬದಲಾವಣೆ ಇಲ್ಲ ಅವ್ರ ಪ್ರೀತಿ ಇನ್ನೂ ಜಾಸ್ತಿ ಆಗಿದೆ ಪ್ರೀತಿ ಅನ್ನೋದಕ್ಕಿಂತ ಹೆಮ್ಮೆ ಜಾಸ್ತಿ ಆಗಿದೆ ಪ್ರೀತಿ ಹಾಗೆ ಇದೆ ರಂಗನಾಯಕಿ ಇಡೀ ಸಮಾಜದ ಒಂದು ಕನ್ನಡಿಯಾಗಿ ಇವತ್ತು ನಡೀತಿರುವಂತಹ ಹೆಣ್ಣಿನ ಮಕ್ಕಳಿಂದಲೇ ಶೋಷಣೆ ನಡೀತಾ ಇದೆ ಅದಕ್ಕೊಂದು ಕನ್ನಡಿಯಾಗಿ ನಿಮ್ಮ ನೀವು ತೆರೆ ಮೇಲೆ ತೋರಿಸ್ಕೊಂಡ್ರೆ ಅಂತ ಪಾತ್ರಗಳು ಮಾಡ್ಬೇಕಾದ್ರೆ ಧೈರ್ಯ ಬೇಕು ತುಂಬಾ ಜನ ನೀವೆಲ್ಲ ತಪ್ಪಿಸ್ಕೊಂತಾರೆ ಹೇಗಪ್ಪ ಮಾಡೋದು ಅಂತ ಒಂದು ಭಯ ಇರುತ್ತೆ ಆ ಪಾತ್ರ ಬಂದಾಗ ಹೇಗಿತ್ತು ನಿಮ್ಮ ಇದು ತುಂಬಾ ಖುಷಿ ಇತ್ತು ಸರ್ ಅಂದ್ರೆ ಯೂಶಲಿ ಕಲಾವಿದರಿಗೆ ಒಂದು ದೇವ್ರ ವರ ಅಂತ ಹೇಳ್ಬೋದು ಸಮಾಜಕ್ಕೊಂದು ಸಂದೇಶ ಕೊಡೋ ಶಕ್ತಿ ಇರುತ್ತೆ ನಮ್ಮ ಸಿನಿಮಾಗಳಿಗೆ ಅದು ಗುಡ್ ಆರ್ ಬ್ಯಾಡ್ ಸೊ ಈ ತರ ಒಳ್ಳೆ ಸಂದೇಶಗಳನ್ನ ಕೊಡೋ ಪಾತ್ರಗಳನ್ನ ಮಾಡಬೇಕಾದ್ರೆ ಎಲ್ಲೋ ಒಂದ್ ಕಡೆ ಆತ್ಮತೃಪ್ತಿ ಇರುತ್ತೆ ಎಲ್ಲೋ ಒಂದ್ ಕಡೆ ನಾನೇನೋ ಸಮಾಜಕ್ಕೆ ಒಂದು ಚಿಕ್ಕ ಅಳಿಲು ಸೇವೆ ಇಂಡೈರೆಕ್ಟ್ ಡೈರೆಕ್ಟ್ ಹೆಲ್ಪ್ ಅಲ್ಲದೆ ಇದ್ರು ಇಂಡೈರೆಕ್ಟ್ ಆಗಿ ಏನೋ ಮಾಡ್ತಿದ್ದೀನಿ ಅನ್ನೋ ಆತ್ಮತೃಪ್ತಿ ಇರುತ್ತೆ ಸೊ ಅಂಥದ್ದೊಂದು ಆತ್ಮತೃಪ್ತಿ ತಂದು ಕೊಟ್ಟಂತಹ ಸಿನಿಮಾ ರಂಗನಾಯಕಿ ಅಂತ ಹೇಳ್ಬೋದು ಹೌದು ಅಂಡ್ ದಯಾಲ್ ಪದ್ಮನಾಭನ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಈಸ್ ಅ ವೆರಿ ವೆಲ್ ಪ್ಲಾನ್ಡ್ ಡೈರೆಕ್ಟರ್ ಅಂತ ಹೇಳ್ಬೋದು ಅಂಡ್ ಕೆಲಸ ಅಂದ್ರೆ ರಾಕ್ಷಸ ಅಂತ ಹೇಳ್ಬೋದು ಅವರಾಯ್ತು ಮಿಸ್ ನಾರಾಯಣ್ ಸರ್ ಆಯ್ತು ಅಬ್ಬ ಅಂತರ್ ಜೊತೆ ಕೆಲಸ ಮಾಡಿದ್ರೆ ಲೈಕ್ ನಾವು ಹೆಚ್ಚೆಚ್ಚು ಕಲಿತೀವಿ ಈಗ ಒಂದು ಮಗುಗೆ ನಾವ್ ಎಂತ ಸ್ಕೂಲ್ಗೆ ಹಾಕ್ತೀವಿ ಅನ್ನೋದಕ್ಕಿಂತ ಎಂತ ಟೀಚರ್ ಇರ್ತಾರೆ ಅನ್ನೋದು ಮುಖ್ಯ ಅದು ಸರ್ಕಾರಿ ಶಾಲೆ ಆಯ್ತು ಪ್ರೈವೇಟ್ ಶಾಲೆ ಆಯ್ತು ಒಬ್ಬ ಒಳ್ಳೆ ಗುರು ಸಿಗಬೇಕು ಸೊ ನಮ್ಮ ಸಿನಿಮಾದಲ್ಲೂ ಅಷ್ಟೇ ನಾವು ಪಾತ್ರಗಳನ್ನ ಒಳ್ಳೆ ಪಾತ್ರಗಳನ್ನ ಮಾಡಬೇಕು ನಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ ಇನ್ನು ಹೆಚ್ಚು ಪ್ರೌಢತೆ ಕಾಣಬೇಕು ಅಂತಂದ್ರೆ ಅಂತ ಗುರುಗಳು ಸಿಗಬೇಕು ನನಗಂತ ಎಲ್ಲಾ ಸಿನಿಮಾಗಳಲ್ಲೂ ಒಳ್ಳೊಳ್ಳೆ ಗುರುಗಳು ವಿಜಯ್ ಪ್ರಸಾದ್ ಸರ್ ಆಗಿರ್ಬೋದು ಚಂದ್ ಎವ್ರಿ ಬಡಿ ಅಂತ ಹೇಳ್ಬೋದು ಒಳ್ಳೊಳ್ಳೆ ಗುರುಗಳು ಸಿಗ್ತಾರೆ ಅದೊಂದು ನನಗೆ ಪುಣ್ಯ ದೃಷ್ಟಿ ಆಗುತ್ತೆ ಅಂತ
ಈ ಸಿನಿಮಾದಲ್ಲಿ ಯಾಕೆಂದ್ರೆ ಎಲ್ಲರೂ ಫ್ಯಾಂಟಸಿ ಸಿನಿಮಾ ನೋಡ್ಕೊಂಡು ಬಂದಿರ್ತೀವಿ, ಯಾರೋ ಸೂಪರ್ ಮ್ಯಾನ್ ಬರ್ತಾರೆ ಅಂತ, ಯಾರೋ ಸ್ಪೈಡರ್ ಮ್ಯಾನ್ ಬರ್ತಾರೆ ಅಂತ ಬೇರೆ ಭಾಷೆಗಳ ನೋಡ್ತಾ ಇದ್ವಿ. ಇವತ್ತು ನಾವೇ ಕನ್ನಡಿಗರು ಒಂದು ಹೆಮ್ಮೆ ಪಡುವಂತ ಸಿನಿಮಾ, ನಾವು ನಮ್ಮ ತಲೆ ಮೇಲೆ ನಮ್ಮನೆ ಹುಡುಗಿನ ನೋಡ್ಕೊಳ್ಳುವಂತ ಒಂದೆಲ್ಲರೂ ಆಸೆ ಪಡ್ತಾರೆ, ಇಷ್ಟಪಡ್ತಾರೆ ಅಂತ ಒಂದು ಪಾತ್ರ ಸಿಕ್ಕಿದೆ. ಆಕ್ಚುಲಿ ನಾವು ಕರೋನಾ ಟೈಮಲ್ಲಿ ಈ ಪಾತ್ರದ ಡಿಸ್ಕಷನ್ಗೆ ಬಂದಿದ್ದು, ಆನೆಸ್ಟ್ಲಿ ಹೇಳಬೇಕಂತಂದ್ರೆ ಆ ಟೈಮಲ್ಲಿ ತುಂಬ ಹೊಸಬ್ರ ತಂಡ ಅಪ್ರೋಚ್ ಮಾಡ್ತು, ತುಂಬ ಅಪ್ರೋಚ್ ಮಾಡ್ತು. ಅದರಲ್ಲಿ ನಾನು ಎರಡು ಸಿನಿಮಾಗಳನ್ನ ಆಯ್ಕೆ ಮಾಡಿಕೊಂಡೆ, ಓಕೆ ಇವೆರಡು ಸಿನಿಮಾಗಳನ್ನ ಮಾಡೋಣ ಅಂತ. ಆನ ಸಿನಿಮಾ ಬಂದು ನನಗೆ ಫಸ್ಟಿಗೆ ಕತೆ ಹೇಳಿದ್ದು ತುಂಬ ಚೆನ್ನಾಗಿತ್ತು, ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ ಸಾಧ್ಯನಾ ಅನ್ನೋದು ಸ್ವಲ್ಪ ನನಗೆ ಅಂಜಿಕೆ ಅಂತರೂ ಇತ್ತು. ಅಟ್ ದ ಸೇಮ್ ಟೈಮ್ ನಂಗೆ ನಂಬಿಕೆ ಇತ್ತು, ಯಾಕಂದ್ರೆ ಕಾನ್ಫಿಡೆನ್ಸ್ ಒಬ್ಬ ಮನುಷ್ಯನ ಮುಖದಲ್ಲಿ ಗೊತ್ತಾಗ್ಬಿಡುತ್ತೆ ಅವ್ನು ಎಷ್ಟು ಕಾನ್ಫಿಡೆಂಟ್ ಇದ್ದಾನೆ ಅಂತ. ಟೀಮ್ ಸಖತ್ ಕಾನ್ಫಿಡೆಂಟ್ ಆಗಿತ್ತು, ಸೊ ಆ ನಂಬಿಕೆ ಮೇಲೆ ಒಂದೊಂದ್ಸಲಿ ನಂಬಿಕೆ ಕೆಟ್ಟವರಿಲ್ಲವೋ ಅಂತಾರಲ್ಲ, ಹಂಗಾಯ್ತು ನನಗೆ ಈ ಸಿನಿಮಾದಲ್ಲಿ. ನಂಬ್ರೆ ಅದು ಹಾಳಾಗಲಿಲ್ಲ, ಅದು ನನಗೆ ಒಳ್ಳೇದಾಯ್ತು. ಈಗ ನಾನು ಆಕ್ಚುಲಿ ಸಿನಿಮಾ ನೋಡಿದೀನಿ, ಡಬ್ಬಿಂಗ್ ಟೈಮಲ್ಲೂ ನೋಡಿದೀನಿ, ಇದರಲ್ಲೂ ನೋಡಿದೀನಿ, ಸಖತ್ ಖುಷಿ ಆಯ್ತು ನನಗೆ ವೈಯಕ್ತಿಕವಾಗಿ. ಅಂದ್ರೆ ಭಯ ಇಲ್ಲ ಈ ಸಿನಿಮಾದಲ್ಲಿ, ಖಂಡಿತವಾಗ್ಲೂ ಜನ ನೋಡಿದ್ರೆ ಅವ್ನ ಪಕ್ಕದಲ್ಲಿ ಹೋಗಿ ಹೇಳೇ ಹೇಳ್ತಾನೆ, ಅದ್ ನೋಡು ಗುರು ಸಖತ್ತಾಗಿದೆ ಸಿನಿಮಾ ನೋಡ್ಬಾ ಗುರು ಅಂತ ಹೇಳೇ ಹೇಳ್ತಾನೆ ಅನ್ನೋ ನಂಬಿಕೆ ಇದೆ. ಅಂಡ್ ಈ ತರ ಸಿನಿಮಾಗಳು ಎಲ್ಲರಿಗೂ ಇಷ್ಟ ಆಗುತ್ತೆ, ಬೇಗ ರೀಚ್ ಆಗುತ್ತೆ, ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ರಿಗೂ ಒಂಥರ ಏ ವಾವ್ ಏನೋ ಮಜಾ ಇದೆ ಅಲ್ಲ ಅಂತ ನೋಡೋ ಅಂತ ಸಿನಿಮಾ, ಎಲ್ರೂ ಆ ಪಾತ್ರ ನಾನೊಂದ್ಸಲಿ ಆಗ್ಬೇಕಲ್ಲ ಅಂತ ಅನ್ನೋಂತ ಸಿನಿಮಾ. ಸೊ ವೈಯಕ್ತಿಕವಾಗಿ ಅದಿತಿ ಪ್ರಭುದೇವ ಎಷ್ಟು ಜನಕ್ಕೆ ಇಷ್ಟ ಆಗ್ತಾಳೋ ಇಷ್ಟ ಆಗಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಆನ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗ್ತಾಳೆ. ಅದೇ ನಾನು ಕೇಳಕ್ ಬಂದೆ, ಇಂಡಸ್ಟ್ರಿನಲ್ಲಿ ಸುಮಾರು ಜನ ಸ್ವಲ್ಪ ಹೆಸರು ಮಾಡ್ದಂಗೆ ಅಟಿಟ್ಯೂಡ್ ತೋರಿಸ್ತಾರೆ, ಹಾವ ಭಾವಗಳು ಬದಲಾಗುತ್ತೆ, ಮಾತಿನ ಶೈಲಿ ಬದಲಾಗುತ್ತೆ, ಆದ್ರೆ ಅದಿತಿ ಪ್ರಭುದೇವ ಅದೇ ಶೈಲಿ ಅದೇ ಅದೇ ನಗು. ಈ ನಗು ಥ್ಯಾಂಕ್ ಯು ಸರ್, ಇಲ್ಲ ಅದನ್ನೇ ಉಳಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಇನ್ ಹತ್ತು ವರ್ಷ ಬಿಟ್ಟು ನನಗೆ, ನಾನು ಪ್ರಾಕ್ಟಿಕಲ್ ಹುಡುಗಿ ಸರ್, ಅಂದ್ರೆ ಇನ್ನು ಇವತ್ತಿನ ದಿನ ನಾನು ಇರ್ತೀನಿ, ಮಾರನೇ ದಿನ ಇನ್ನೊಬ್ರು ಇರ್ತಾರೆ, ಇದೇ ಕ್ಯಾಮ್ರಾ ಇನ್ನೊಬ್ರಿಗೆ ಹೋಗುತ್ತೆ, ಅದ್ ವೆರಿ ಕಾಮನ್. ಬಟ್ ಇನ್ ಹತ್ತು ವರ್ಷ ಆದ್ಮೇಲೆ ನಾನು ನಿಮ್ಗೆ ಸಿಕ್ಕಾಗ ಅದು ನೆನಪಿರ್ಬೇಕು ಅಷ್ಟೇ, ಏ ನಮ್ಮ ಹುಡುಗಿಯಪ್ಪ ಆದಿತಿ ಅಂತಂದ್ರೆ ದಟ್ಸ್ ಆಲ್, ಅಷ್ಟೇ ಬೇಕಾಗಿರೋದು. ಸೊ ಖುಷಿ ಇದೆ, ನೀವು ಎಲ್ಲರೂ ಪ್ರೀತಿಯಿಂದ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ, ಒಳ್ಳೇದನ್ನೇ ಬಯಸ್ತಾ ಬಂದಿದ್ದೀರಾ, ಹಾಗಾಗಿ ನನ್ನ ಜೀವನದಲ್ಲಿ ಒಳ್ಳೇದಾಗುತ್ತೆ, ಆಗಿದೆ ಕೂಡ ಆಗುತ್ತೆ ಕೂಡ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು. ನಿಮಗೆ ಸಿನಿಮಾ ಇಂಡಸ್ಟ್ರಿ ಅಂದ ತಕ್ಷಣ ಹೆಣ್ಮಕ್ಳನ್ನ ಕಲಿಸೋದಕ್ಕೆ ಇವಾಗಿಂದ ಅಲ್ಲ, ಸಿನಿಮಾ ಇಂಡಸ್ಟ್ರಿ ಶುರುವಾದಾಗಿಂದನು ಹೆಣ್ಮಕ್ಳು ಕಲಿತಾಗ ಹಿಂದೆ ಮುಂದೆ ನೋಡ್ತಾರೆ. ನೀವು ಎಂಟ್ರಿ ಕೊಡ್ಬೇಕಾದ್ರೆ ಮನೆಯಲ್ಲಿ ಹೇಗೆ ಸಪೋರ್ಟ್? ಇಲ್ಲ ನಮ್ಮನೇಲಿ ನನ್ನ ಮೇಲೆ ತುಂಬಾ ನಂಬಿಕೆ ಇತ್ತು ಸರ್, ಅಂದ್ರೆ ಕನ್ನಡಿ ತರ ಸಿನಿಮಾ ಇಂಡಸ್ಟ್ರಿ ಅಂತಲ್ಲ ಪ್ರತಿಯೊಂದು, ಯಾಕಂದ್ರೆ ನಾನು ಬೇಸಿಕಲಿ ಇಂಜಿನಿಯರಿಂಗ್ ಮಾಡಿ MBA ಮಾಡಿರೋದ್ರಿಂದ ನನ್ನ ಫೀಲ್ಡನ್ನು ನೋಡಿದೀನಿ. ಸೊ ಪ್ರತಿಯೊಂದು ಕಡೆ ಕನ್ನಡಿ ಇದ್ದಾಗೆ ಅನ್ನೋದು ನನ್ನ ಅನಿಸಿಕೆ, ನಾವು ಹೇಗಿರ್ತೇವೋ ಆಪೋಸಿಟ್ ಆಗಿರುತ್ತೆ. ಕೆಟ್ಟದ್ದು ಒಳ್ಳೇದು ಎಲ್ಲದರಲ್ಲೂ ಇದೆ, ಈಗ ದೇವ್ರ ಇದೆ ದೆವ್ವನೂ ಇದೆ, ಸೊ ಕೆಟ್ಟದ್ದು ಒಳ್ಳೇದು ಎಲ್ಲದರಲ್ಲೂ ಇದೆ, ನಾವು ಹುಷಾರಾಗಿ ದೆವ್ವನ ತಪ್ಪಿಸ್ಕೊಂಡು ದೇವ್ರ ಹತ್ರ ಇರಬೇಕು ಅಷ್ಟೇ. ಸೊ ಅದನ್ನೊಂದು ತುಂಬಾ ಪುಣ್ಯ, ನಮ್ಮನೇಲಿ ತುಂಬಾ ನಂಬ್ತಾರೆ. ಅದು ಆಕ್ಚುಲಿ ನನಗೆ ಹೇಳಬೇಕು ಎಲ್ರಿಗೂ, ಯಾವ ತಂದೆ ತಾಯಿ ತುಂಬಾ ನಂಬ್ತಾರೋ ಅವ್ರ ಮಕ್ಕಳು ಹಾಳಾಗಲ್ಲ, ಬಿಕಾಸ್ ಆ ನಂಬಿಕೆನ ಉಳಿಸ್ಕೊಳ್ಳೋದ್ರಲ್ಲೇ ನಾವು ಯಾವಾಗ್ಲೂ ಸ್ಟ್ರಗಲ್ ಮಾಡ್ತಿರ್ತೀವಿ. ಇಷ್ಟೊಂದು ಪ್ರೀತಿ ಮಾಡ್ತಾರೆ, ಇಷ್ಟೊಂದು ನಂಬಿದ್ದಾರೆ, ದೇವ್ರೇ ಮಾಡಬಾರ್ದು ಅಂತ, ಅದು ಮನುಷ್ಯ ಸಹಜ ಗುಣ. ಸೊ ಆ ನಿಟ್ಟಿನಲ್ಲಿ ನಮ್ಮ ಇಡೀ ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅವ್ರ ಸಪೋರ್ಟ್ಗೆ. ಅಷ್ಟೊಂದು ಕಷ್ಟಪಟ್ಟು ಅಷ್ಟೆಲ್ಲ ಓದಿ ಸಿನಿಮಾ ಇಂಡಸ್ಟ್ರಿ ಹಣೆ ಮರಸ್, ಆಮೇಲೆ ಗೊತ್ತಲ್ಲ ಒಂದ್ಸಲಿ ನಮ್ ಸಿನಿಮಾ ಇಡ್ಲಿ ಒಳ ತಿಂದ್ರೆ, ಇದೊಂದು ಅಣ್ಣವ್ರು ಹೇಳಿದ್ರಂತೆ ಇದೊಂದು ಮಾಯೆ ಅಂತ, ಹಂಗೆ ಸಿನಿಮಾ ಇಂಡಸ್ಟ್ರಿ ಒಂದು ಮಾಯೆ, ಇಲ್ಲಿ ಬಂದೇ ಒಂದು. ಬಟ್ ಇಲ್ಲಿ ಬಂದಲ್ಲ ಅನ್ಸಿದ್ದು ನಾನು ಇಲ್ಲೇ ಕರೆಕ್ಟ್ ಆಗಿದ್ದೀನಿ ಗುರು ಅಂತ. ನನ್ನೆಲ್ಲ ಪುಟ್ ಪುಟ್ಟ ಆಸೆಗಳೇನಿದೆ ಅದೆಲ್ಲ ಖಂಡಿತವಾಗ್ಲೂ ಸಿನಿಮಾ ಇಂಡಸ್ಟ್ರಿ, ಇವತ್ತು ಏನು ಹಾಕೊಂಡಿದ್ರು ಇದು ಸಿನಿಮಾ ಇಂಡಸ್ಟ್ರಿ ಕೊಟ್ಟಿರೋದೆ. ಸೊ ಅದೇ ದೇವರು ಸದ್ಯಕ್ಕೆ. ಈ ಸಿನಿಮಾದಲ್ಲಿ ಹಾಕಿ ನೋಡಕ್ಕೆ ಹೇಗಿತ್ತು? ಯಾಕೆಂದ್ರೆ ಸ್ವಲ್ಪ ಒಂದು ಪ್ಲಸ್ ಪಾಯಿಂಟ್ ಆಗಿದ್ದು ನನ್ನ ಫಿಸಿಕ್ ಮತ್ತೆ ಹೈಟ್ ಈ ಸಿನಿಮಾಗೆ, ಎಲ್ಲೂ ಅಷ್ಟೊಂದು ಉಪಯೋಗ ಬಂದಿರಲಿಲ್ಲ. ಈ ಸಿನಿಮಾದಲ್ಲಿ ಪ್ರಾಪರ್ ಆಗಿ ಸೆಟ್ ಆಯ್ತು, ಯಾಕಂದ್ರೆ ಆ ಕಾಸ್ಟ್ಯೂಮ್ಗೆ ಆ ತರದೊಂದು ಫಿಸಿಕ್ ಬೇಕಿತ್ತು, ಹೈಟ್ ಬೇಕಿತ್ತು, ಅದೊಂದು ಪ್ಲಸ್ ಪಾಯಿಂಟ್ ಆಯ್ತು. ಪಾತ್ರ ಒಪ್ಪಿದ ತಕ್ಷಣ ಆಟೋಮೆಟಿಕ್ ಆಗಿ ತುಂಬಾ ಅವಳು ಮಾಡೋ ಗೆಸ್ಚರ್ಸ್ಗಳು ಅದೇನೋ ಬೇರೆ ಏನೋ ಮಾಡಿದಾಳೆ ಅಂತ ಅನ್ಸಲ್ಲ, ತಾನಾಗಿ ತಾನೇ ಹೋಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ವಾಯ್ಸ್ ಮಾಡ್ಯುಲೇಷನ್ ಇಂದ ಹಿಡಿದು ನಮ್ ಟೀಸರ್ ಅಲ್ಲೇ ನನ್ನ ವಾಯ್ಸ್, ಯೂಶ್ವಲಿ ನನ್ನ ಧ್ವನಿ ಬಿಟ್ಟು ನಾನು ಬೇರೆ ತರ ಮಾತಾಡಿರೋದು, ಇಡೀ ದಿನ ಕತ್ನೋ ಎಲ್ಲ ಬಂದ್ಬಿಟ್ಟಿತ್ತು. ಆ ತರದೊಂದು ಸ್ವಲ್ಪ ಕೆಲವೊಂದು ರಿಸ್ಕ್ ಖಂಡಿತ ತಗೊಂಡಿದ್ವಿ. ಅಂಡ್ ಹೋಲ್ ಸಿನಿಮಾ ನೈಟ್ ಶೂಟೇ ಮಾಡಿದ್ವಿ, ಕಣ್ಣಿಗೆ ಕಣ್ಣ ಲೆನ್ಸ್ ಇಂದ ಹಿಡಿದು ಅವಳ ಎಕ್ಸ್ಪ್ರೆಷನ್ಸ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ವರ್ಕ್ ಮಾಡಿದ್ವಿ. ಈ ಸಿನಿಮಾಗೆ ಒಂದು ವಾರಗಟ್ಟಲೆ ನಾವು ಏನೋ ವರ್ಕ್ ಮಾಡಿ, ಟೆಸ್ಟ್ ಮಾಡಿ, ಲುಕ್ಸ್ಗಳನ್ನ ಟೆಸ್ಟ್ ಮಾಡಿ, ನಾನು ಈ ಥರದ್ದು ಯಾವ ಸಿನಿಮಾಗೂ ಮಾಡಿರಲಿಲ್ಲ. ನಾಲ್ಕೈದು ಸಲ ಲುಕ್ ಟೆಸ್ಟು, ಕಾಸ್ಟ್ಯೂಮ್ ನಾಲ್ಕೈದು ಸಲ ಬೇರೆ ಬೇರೆ ಚೇಂಜಸ್ಸು ಎಲ್ಲೂ ಮಾಡಿರಲಿಲ್ಲ. ಸೊ ಈ ಸಿನಿಮಾದಲ್ಲಿ ಅದೆಲ್ಲ ಅನುಭವಗಳಾಯಿತು ಅಂತ ಹೇಳ್ಬೋದು. ಟೆಕ್ನಿಕಲಿ ಕೂಡ ತುಂಬ ವಿಷಯಗಳ ಬಗ್ಗೆ ತಿಳ್ಕೊಂಡೆ, ಈ ಸಿನಿಮಾದಿಂದ ತುಂಬ ಕಲಿತೆ ಅಂತ ಹೇಳ್ಬೋದು ಸರ್. ಟೀಮ್ ಬಗ್ಗೆ
ಹುಡುಗರು ಎಲ್ಲ ಬಟ್ ನಾನು ಎಲ್ಲೋ ಏನೋ ಅನ್ಕೊಂಡಿದ್ದೆ ಬಿಕಾಸ್ ಡೈವರ್ಷನ್ಸ್ ಜಾಸ್ತಿ ಇರುತ್ತೆ ಯಂಗ್ ಏಜ್ ಅಂದ ತಕ್ಷಣ ಬಟ್ ಇರಲಿಲ್ಲ ಯಾರ್ದು ಯಾವುದೇ ರೀತಿ ಡೈವರ್ಷನ್ಸ್ ಇರಲಿಲ್ಲ ಅವ್ರಂತರ ಈ ಕುದುರೆಗೆ ಕಟ್ಟಿರ್ತೀವಲ್ಲ ಆ ಥರ ಇದ್ರು ಪ್ರತಿಯೊಬ್ಬರೂ ಸಿನಿಮಾ ಚೆನ್ನಾಗಾಗಬೇಕು ಸಿನಿಮಾ ಚೆನ್ನಾಗಾಗಬೇಕು ಅಂತ ಆ್ಯಂಡ್ ಅಫ್ಕೋರ್ಸ್ ಹಸಿವು ಜಾಸ್ತಿ ಇರುತ್ತೆ ಹೊಸಬ್ರಿಗೆ ಯಾಕಂದರೆ ಪ್ರೂವ್ ಮಾಡ್ಕೋಬೇಕಾಗಿರುತ್ತೆ ಇದೇ ದಾರಿ ಇರುತ್ತೆ ಮುಂದೆ ಅವ್ರು ಯಾವ್ದಾದ್ರು ಹುಡುಗಿ ಲವ್ ಮಾಡ್ತಿದ್ರೆ ಅವ್ರಿಗೂ ಅದೇ ಡಿಪೆಂಡ್ ಆಗಿರುತ್ತೆ ಮನೇಲಿ ಅಪ್ಪ ಅಮ್ಮನೂ ಅದೇ ಡಿಪೆಂಡ್ ಆಗಿರುತ್ತೆ ನಾಲ್ಕು ಜನ ಫ್ರೆಂಡ್ಸ್ಗೂ ಅದೇ ಡಿಪೆಂಡ್ ಆಗಿರುತ್ತೆ ಇಂಡಸ್ಟ್ರಿಲೂ ಎಲ್ಲರೂ ನೋಡ್ತಿರ್ತಾರಲ್ಲ ಪಾಪ ಆ ಫ್ರಸ್ಟ್ರೇಷನ್ಗೆ ಆ ಒಂದು ಪ್ರೆಷರ್ಗೆ ಬಹುಶಃ ಸಿನಿಮಾದಲ್ಲಿ ಎಲ್ಲ ಏನು ಯಂಗ್ಸ್ಟರ್ಸ್ ಆ ಗ್ರೂಪ್ ಇದೆ ತುಂಬ ಕಾಳಜಿಯಿಂದ ಸಿನಿಮಾ ಮಾಡಿದ್ರು ಆ್ಯಂಡ್ ಪ್ರೊಡ್ಯೂಸರ್ ಕೂಡ ಇಷ್ಟು ಬಜೆಟ್ ಅಂತ ಕೊಟ್ಟಿರ್ತಾರೆ ಹೆಂಗೆ ಬೇಕಂತ ಕೇಳಕ್ ಬರಲ್ಲ ಸೊ ಇದೆಲ್ಲ ಪ್ರೆಷರ್ಸ್ ನಡುವೆ ಖಂಡಿತವಾಗ್ಲೂ ಪಾಪ ಸುಮ್ಮನೆ ನನ್ನ ಸಿನಿಮಾ ಅಂತ ಹೇಳ್ತಿಲ್ಲ ಖಂಡಿತವಾಗ್ಲೂ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಲುಕ್ ಎಲ್ಲರೂ ಲೈಟ್ ಮೆನ್ಸು ಭಾರ ನೂರಾರು ಕೆಜಿ ಎತ್ಕೊಂಡು ಅವ್ರ ಪಾಪ ನೈಟ್ ಎಲ್ಲ ನಿದ್ದೆಗೆಟ್ಟು ಕೆಲಸ ಮಾಡಿದ್ರು ಕ್ಯಾಮ್ರಾಮನ್ ಪಾಪ ಎಷ್ಟು ಎಲ್ಲ ಕಷ್ಟಪಟ್ಟು ಯಾವ್ಯಾವ ನೈಟಲ್ಲಿ ಎಲ್ಲೋ ಮೂಲೆಯಲ್ಲಿ ಹೋಗಿ ಮೇಲೆ ಹೋಗಿ ಎಲ್ಲೆಲ್ಲೋ ಇಟ್ಕೊಂಡು ಕ್ಯಾಮ್ರಾ ಅವರು ಇವ್ರು ಕಲ್ಪನೆ ಮಾಡಿಕೊಂಡ್ರು ಫೇಸ್ ನನ್ ಕಣ್ತಿರ್ಬೋದು ಬಟ್ ಹಿಂದೆ ಎಲ್ಲರೂ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದವರು ತುಂಬ ಜನರ ಜೀವನ ಇದೆ ಈ ಸಿನಿಮಾದಿಂದ ಕನಸಿದೆ ಖಂಡಿತವಾಗ್ಲೂ ನೂರಾರು ಜನರ ಕನಸಿದೆ ಈ ಸಿನಿಮಾದಿಂದ ಹೌದು ಇಲ್ಲ ಅಂದ್ರೆ ಯಾವ್ದೋ ಒಂದು ಲುಕ್ ನಾವು ಎಷ್ಟು ಕಷ್ಟಪಟ್ಟು ನನಗೆ ಸೆಲ್ಫಿ ತಗೊಳಕ್ಕೂ ಬಿಟ್ಟಿರಲಿಲ್ಲ ನಮ್ಮ ನಿರ್ದೇಶಕರು ಆತರ ಕಷ್ಟಪಟ್ಟು ಮಾಡಿದಾಗ ಎಲ್ಲೋ ಒಂದ್ ಕಡೆ ಎಲ್ಲಿ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಅನ್ಕೊಂಡ್ವಿ ಬಟ್ ಅದು ಕೂಡ ನಮಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬಂತು ಖುಷಿ ಇದೆ ಸರ್ ಹೌದು ಸರ್ ಹೌದು ಮುಂದಿನ ಪ್ರಾಜೆಕ್ಟ್ಗಳು ಯಾವ ತರ ಪಾತ್ರಗಳು ಹಾಗೆ ಮಾಡ್ಕೊಂಡಿದ್ದೀರಿ ಯಾಕೆಂದ್ರೆ ನಾವು ಬೇರೆ ಬೇರೆ ಪಾತ್ರಗಳು ನೋಡ್ತಾ ಇದ್ದೀವಿ ಹಾಗೆ ನಾವಿನ್ನೂ ಬಯಸಿ ಇನ್ನೂ ಒಳ್ಳೆ ಪಾತ್ರಗಳು ಮಾಡ್ಲಿ ಅಂತ ಯಾವ ತರ ಮಾಡ್ತಾ ಇದ್ದೀವಿ ತೋತಾಪುರಿಲಿ ಶಕೀಲಾ ಬಾನು ಅಂತ ಪಾತ್ರ ಅಲ್ಲೂ ಕೂಡ ಅದಿತಿನ ನೀವೆಲ್ಲೂ ನೋಡೋದಿಲ್ಲ ಆಮೇಲೆ ಓಲ್ಡ್ ಮಾಂಕ್ ಅಲ್ಲಿ ಒಂದು ಕಾಮಿಡಿ ಇರೋ ಟಚ್ ಇರುವಂತಹ ಪಾತ್ರ ಅದು ಸ್ವಲ್ಪ ಅದಿತಿ ಆಗಿರ್ತಾಳೆ ಅದು ಸ್ವಲ್ಪ ಅದಿತಿ ತುಂಟುತನ ಬಂದು ಹೋಗುತ್ತೆ ಇನ್ನು ಗಜಾನನ ಆ್ಯಂಡ್ ಗ್ಯಾಂಗ್ ನನ್ನ ಪಾತ್ರ ತುಂಬ ಇಷ್ಟಪಟ್ಟಿರುವಂಥ ಪಾತ್ರ ನಾನು ಎಸ್ಪೆಷಲಿ ಡಬ್ಬಿಂಗ್ ಮಾಡಬೇಕಾದ್ರೆ ನಾನು ಸಖತ್ ಖುಷಿಯಾದಂಥ ಪಾತ್ರ ಅದು ಅದು ಕೂಡ ಹೊಸಬ್ರ ತಂಡ ಬಟ್ ಸಾಹಿತ್ಯ ಅನ್ನೋವಂಥ ಪಾತ್ರ ಖಂಡಿತವಾಗ್ಲೂ ಸಿನಿಮಾ ಯಾರ್ಯಾರು ನೋಡ್ತಾರೋ ಅವ್ರಿಗೆ ಆ ಪಾತ್ರ ಕಾಡುತ್ತೆ ಅಂಥದ್ದೊಂದು ಬ್ಯೂಟಿಫುಲ್ ವೆರಿ ಸೈಲೆಂಟ್ ಪಾತ್ರ ಇದೇ ಥರ ಬೇರೆ ಬೇರೆ ಪಾತ್ರಗಳನ್ನು ಮಾಡ್ತಾ ಇದ್ದೀನಿ ನಾನು ಅಂತ ಅಲ್ದೆ ಅದಿತಿ ಅಂತ ಅಲ್ದೆ ಒಂದು ಹೊಸಬ್ರ ತಂಡ ಹೊಸ ಪ್ರಯತ್ನ ಅಂಡ್ ಒಂದು ಡೇರಿಂಗ್ ಅಟೆಂಪ್ಟ್ ಅಂತ ಹೇಳ್ಬೋದು ನಿಜವಾಗ್ಲೂ ಇದಕ್ಕೆ ಸಖತ್ ಮೀಟರ್ ಬೇಕು ಈ ತರ ಒಂದು ಅಟೆಂಪ್ಟ್ ಮಾಡೋದಕ್ಕೆ ಯಾಕಂದ್ರೆ ಜನ ಒಪ್ಕೋತಾರೋ ಇಲ್ವೋ ಏನು ಎತ್ತ ಅಂತ ಯೋಚನೆ ಮಾಡಿದೆ ಬಟ್ ನನಗೊಂದು ನಂಬಿಕೆ ಇದೆ ಟೀಸರ್ ಅಲ್ಲಿ ನೋಡಿರೋದು 100 ಎಲಿಮೆಂಟ್ಸ್ ಇದೆ ಅಂದ್ರೆ ಟೀಸರ್ ಒಂದು ಎಲಿಮೆಂಟು ಇಲ್ಲ ಸರ್ ಆಕ್ಚುಲಿ ಅಂದ್ರೆ ಟೀಸರ್ ನೋಡ್ಬಿಟ್ಟು ಇದನ್ನೇ ಎಲ್ಲ ಅದರಲ್ಲಿದೆ ಸಿನಿಮಾದಲ್ಲಿ ಅಂತ ವಾಪಸ್ ಬರಬಾರ್ದು ಒಬ್ಬ ಪ್ರೇಕ್ಷಕ ಅಂತ ಏನ್ ಗುರು ಇಷ್ಟೆಲ್ಲ ಇಟ್ಕೊಂಡು ಟೀಸರ್ ಅಲ್ಲಿ ಏನು ಹಾಕಿರ್ಲಿಲ್ಲಲ್ಲ ಅವರು ಅಂತ ಅನ್ಬೇಕು ಇದೇ ತರನೇ ನಾವು ಡಿಸ್ಕಷನ್ ಮಾಡಿದ್ದು ಆ ತರ ಅನ್ಕೊಂಡೆ ನಮ್ಮ ಡೈರೆಕ್ಟರ್ ತುಂಬಾ ತಲೆ ಉಪಯೋಗಿಸಿ ಒಂದು ಕೆಲಸ ಮಾಡಿದ್ದಾರೆ ಟೀಸರ್ ಎಲ್ಲ ಬಿಡುಗಡೆ ಮಾಡಿದ್ದಾರೆ ಎಲ್ಲರೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಆರ್ಗ್ಯಾನಿಕ್ ಆಗಿ ಎಲ್ಲರೂ ಸಪೋರ್ಟ್ ಮಾಡಿ ಒಂದು ಒಳ್ಳೆ ವ್ಯೂಸ್ ತಂದು ಕೊಟ್ಟಿದ್ದಾರೆ ಸಿನಿಮಾ ಖಂಡಿತವಾಗ್ಲೂ ಮೋಸ ಮಾಡಲ್ಲ ನನಗೆ ತುಂಬಾ ನಂಬಿಕೆ ಇದೆ ಸಿನಿಮಾ ನೋಡ್ ಬಂದ ಪ್ರೇಕ್ಷಕ ಖಂಡಿತವಾಗ್ಲೂ ಫೋನ್ ಮಾಡಿ ಹೇಳ್ತೇನೆ ಗುರು ಈ ಫಿಲಮ್ ನೋಡ್ ಗುರು ಸಕಲಾಗಿದೆ ಅಂತ ಹೇಳೇ ಹೇಳ್ತೇನೆ ಅನ್ನೋ ನಂಬಿಕೆ ಇದೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು